Dear friends, as in Psalm 18:35, David said, "You have given me your shield of victory." ಪ್ರಿಯ ಸ್ನೇಹಿತರೆ, ಕೀರ್ತನೆ 18:35 ದಾವೀದನು ಹೇಳುತ್ತಾನೆ, ನೀನೇ ನನಗೋಸ್ಕರ ಗುರಾಣಿಯನ್ನು ಹಿಡಿದು ರಕ್ಷಿಸಿದಿ, ಜಯವನ್ನು ಕೊಟ್ಟಿದಿ ಎಂದು ಹೇಳುತ್ತಾನೆ. Your right hand supports me. ನಿನ್ನ ಬಲಗೈ ನನಗೆ ಆಧಾರ ಮಾಡುತ್ತದೆ ಎಂದು ಹೇಳುತ್ತಾನೆ. Your help has made me great. ನಿನ್ನ ಕೃಪಾ ಕಟಾಕ್ಷವು ನನಗೆ ದೊಡ್ಡ ಸ್ಥಿತಿಯನ್ನು ಉಂಟು ಮಾಡಿದೆ. David many time said this as man's help is in vain. ಮನುಷ್ಯನ ಸಹಾಯ ವ್ಯರ್ಥವಾಗಿದೆ ಎಂದು ದಾವೀದನು ಅನೇಕ ಸಾರಿ ಹೇಳುವುದನ್ನು ನಾವು ನೋಡುತ್ತೇವೆ. Let me not trust in the breath of a man. ನಾನು ಮನುಷ್ಯನ ಶ್ವಾಸದಲ್ಲಿ ಬಲದಲ್ಲಿ ನಾನು ನಂಬಿಕೆ ಇಡುವುದಿಲ್ಲ. He clearly gives credit to God, saying, "It is the Lord who supports me, and it is the Lord who helps me." ಆತನು ಸ್ಪಷ್ಟವಾಗಿ ದೇವರಿಗೆ ಮಹಿಮೆ ಕೊಡುತ್ತಾನೆ, ಕರ್ತನೇ ನನಗೆ ಆಧಾರ, ಕರ್ತನೇ ನನಗೆ ಸಹಾಯ ಮಾಡುತ್ತಾನೆ ಎಂದು ಹೇಳುತ್ತಾನೆ. Only because of that he said he was able to defeat his enemies. ಆ ಕಾರಣದಿಂದಾಗಿಯೇ ಆತನು ತನ್ನ ಶತ್ರುಗಳನ್ನು ಸೋಲಿಸುವುದಕ್ಕೆ ಸಾಧ್ಯವಾಯಿತು. In 2 Samuel 8:14 the Bible says the Lord gave victory to David wherever he went. 2 ಸಾಮುವೇಲ 8:14 ಸತ್ಯವೇದವು ಹೇಳುತ್ತದೆ, ದಾವೀದನು ಎಲ್ಲಿ ಹೋದರೂ ಅವನಿಗೆ ಅಲ್ಲಿ ಜಯ ಉಂಟಾಯಿತು. And in verse 15 it says David reigned over all Israel. 15ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ದಾವೀದನು ಇಸ್ರಾಯೇಲರ ಮೇಲೆ ಆಳ್ವಿಕೆ ಮಾಡಿದನು. Because God helped him, he got the victory and he became great as a king of the whole Israel. ಯಾಕೆಂದರೆ ದೇವರೇ ಅವನಿಗೆ ಸಹಾಯ ಮಾಡಿ ಜಯವನ್ನು ಕೊಟ್ಟು ಇಸ್ರಾಯೇಲರೆಲ್ಲರ ಮೇಲೆ ಅರಸನಾಗಿ ಮಾಡಿದನು. Yes, as in 2 Samuel 7:9. 2 ಸಾಮುವೇಲ 7:9 ಇರುವ ಪ್ರಕಾರ The Lord had been with him wherever he went. ಅವನು ಹೋದಲೆಲ್ಲ ಕರ್ತನೇ ಅವನ ಸಂಗಡ ಇದ್ದನು ಎಂದು ನೋಡುತ್ತೇವೆ. What a glorious thing it is to have God with us all the time. ಯಾವಾಗಲೂ ದೇವರು ನಮ್ಮ ಜೊತೆಗಿರುವುದು, ಸಂಗಡವಿರುವುದು ಎಂತಹ ಮಹಿಮೆಕರ ಸಂಗತಿಯಾಗಿದೆ. David got the victory through God's support and God's gentleness. ದೇವರ ಆಧಾರ ಮತ್ತು ಆತನ ಸಹಾಯದ ಮೂಲಕವಾಗಿಯೇ ದಾವೀದನು ಎಲ್ಲದರಲ್ಲಿ ಜಯವನ್ನು ಹೊಂದಿದನು. Never ever trust on any human being, dear friend. ಪ್ರಿಯ ಸ್ನೇಹಿತರೆ, ಎಂದಿಗೂ ಯಾವತ್ತೂ ಮನುಷ್ಯನಲ್ಲಿ ಭರವಸೆ ಬಿಡಬೇಡಿರಿ. They can help you in some way. ಸ್ವಲ್ಪ ಮಟ್ಟಿಗೆ ಅವರು ನಿಮಗೆ ಸಹಾಯ ಮಾಡಬಲ್ಲರು. But then they cannot stand with you all the time. ಆದರೆ ಯಾವಾಗಲೂ ಅವರು ನಿಮ್ಮ ಜೊತೆಗೆ ನಿಲ್ಲುವುದಿಲ್ಲ. Put your total dependence on God alone. ದೇವರ ಮೇಲೆಯೇ ಮಾತ್ರ ನಿಮ್ಮ ಸಂಪೂರ್ಣ ಆತುಕೊಳ್ಳುವಿಕೆ ಇರಲಿ. Wherever you go, the Lord will go with you. ನೀವು ಎಲ್ಲೇ ಹೋದರೂ ಆತನು ನಿಮ್ಮ ಸಂಗಡ ಹೋಗುವನು. That's what Paul also said in 2 Timothy 4:17. 2 ತಿಮೊಥಿ 4:17 ಅದಕ್ಕಾಗಿ ಪೌಲನು ಕೂಡ ಅದನ್ನೇ ಹೇಳುತ್ತಾನೆ. The Lord stood at my side and gave me strength. ಕರ್ತನು ನನ್ನ ಬಳಿಯಲ್ಲಿ ನಿಂತು ನನ್ನನ್ನು ಬಲಪಡಿಸಿದನು. So that through me the message might be fully proclaimed and all the Gentiles might hear it and I was delivered from the lion's mouth too. ನನ್ನ ಮೂಲಕ ಸುವಾರ್ತೆ ಸಂಪೂರ್ಣವಾಗಿ ಸಾರಲ್ಪಡುವಂತೆಯೂ ಅನ್ಯ ಜನರೆಲ್ಲರೂ ಅದನ್ನು ಕೇಳುವಂತೆಯೂ ಮಾಡಿದನು. ಇದಲ್ಲದೆ ಆತನು ನನ್ನನ್ನು ಸಿಂಹದ ಬಾಯಿಯೊಳಗಿಂದ ತಪ್ಪಿಸಿದನು. ದೇವರು ನಮ್ಮ ಪಕ್ಷದಲ್ಲಿ ಇರುವುದು ಎಂತಹ ಬಲವಾದ ಕಾರ್ಯವಾಗಿದೆ. ವಿಶೇಷವಾಗಿ ಸಾವಿರಾರು ಜನರ ಮುಂದೆ ನಾವು ಸೇವೆ ಮಾಡುವುದಕ್ಕಾಗಿ ನಿಂತುಕೊಳ್ಳುವ ಸಮಯದಲ್ಲಿ The Lord comes and stands with us. ಬಹಳ ಪ್ರಾರ್ಥನೆ ಒಂದಿಗೆ ನಾವು ಅಲ್ಲಿ ಹೋಗುವಾಗ ದೇವರು ಬಂದು ನಮ್ಮೊಂದಿಗೆ ನಿಲ್ಲುವನು. I have felt God standing with me many times. ಅನೇಕ ಸಾರಿ ದೇವರು ನನ್ನೊಂದಿಗೆ ನಿಂತುಕೊಳ್ಳುವುದನ್ನು ನಾನು ಕಂಡಿದ್ದೇನೆ. But the Lord who would be standing by my side would prompt me to say some of the verses which I would not have even written on my notebook. ಆದರೆ ಕೆಲವು ಸಾರಿ ನನ್ನ ಬಳಿಯಲ್ಲಿ ನಿಂತುಕೊಂಡ ಕರ್ತನು ನಾನು ಬರೆಯದೇ ಇರುವಂತಹ ಕೆಲವು ವಾಕ್ಯಗಳನ್ನು ಹೇಳುವುದಕ್ಕಾಗಿ ಪ್ರೇರೇಪಿಸುತ್ತಿದ್ದನು. Those times
I would have so much joy in my heart to deliver the message. ಆ ಸಮಯದಲ್ಲಿ ಆ ಸಂದೇಶವನ್ನು ಬಿಡುಗಡೆ ಮಾಡುವುದಕ್ಕಾಗಿ ನನ್ನ ಹೃದಯದಲ್ಲಿ ದೊಡ್ಡ ಆನಂದ ಉಂಟಾಗುತ್ತಿತ್ತು. I would feel so strong. ನಾನು ಶಕ್ತತೆಯನ್ನು ಬಹಳ ಅನುಭವಿಸುತ್ತಿದ್ದೇನೆ. What a joy it is to have God's support and God's help. ದೇವರ ಆಧಾರ, ದೇವರ ಸಹಾಯ ಹೊಂದುವುದು ಎಂತಹ ಆನಂದಕರವಾದ ಸಂಗತಿಯಾಗಿದೆ. Yes, when he calls us, he glorifies us with his presence. ಹೌದು, ಆತನು ಕರೆಯುವಾಗ ಆತನು ತನ್ನ ಪ್ರಸನ್ನತೆಯಲ್ಲಿ ಆತನು ನಮ್ಮನ್ನು ಮಹಿಮೆ ಪಡಿಸುವನು. Yes, when God stands with us, he will make us great men and women of God. ಹೌದು, ದೇವರು ನಮ್ಮೊಂದಿಗೆ ನಿಂತುಕೊಳ್ಳುವಾಗ ಆತನು ದೇವ ಪುರುಷ ಮಹಿಳೆಯಾಗಿ ನಮ್ಮನ್ನು ಮಾಡುತ್ತಾನೆ. That's what David said, because of God's support, I have become great. ಅದಕ್ಕಾಗಿ ದಾವಿದನು ಹೇಳುತ್ತಾನೆ, ದೇವರ ಸಹಾಯದಿಂದ ನಾನು ಪ್ರಖ್ಯಾತಿಗೊಂಡಿದ್ದೇನೆ. Yes, dear friend, surely God will come with you to support you in whatever you do. ಹೌದು ಪ್ರಿಯ ಸ್ನೇಹಿತರೆ, ದೇವರು ನೀವು ಮಾಡುವ ಎಲ್ಲಾ ಕಾರ್ಯಗಳಲ್ಲಿ ನಿಮಗೆ ಸಹಾಯ ಮಾಡಲು ಬರುವನು. Especially those who are ministering, be encouraged with this word. ವಿಶೇಷವಾಗಿ ಸೇವೆ ಮಾಡುತ್ತಿರುವ ನೀವು ಈ ವಾಕ್ಯದಿಂದ ಪ್ರೋತ್ಸಾಹ ಹೊಂದಿರಿ. May God's word come true in your life. ನಿಮ್ಮ ಜೀವಿತದಲ್ಲಿ ಈ ದೇವರ ವಾಕ್ಯ ನಿಜವಾಗಿ ನೆರವೇರಲಿ. May the Lord go with you wherever you go. ನೀವು ಎಲ್ಲೇ ಹೋದರೂ ಕರ್ತನು ನಿಮ್ಮ ಜೊತೆಯಲ್ಲಿ ಹೋಗಲಿ. May the Lord stand by your side and do mighty miracles. ಕರ್ತನು ನಿಮ್ಮ ಬಳಿಯಲ್ಲಿ ನಿಂತುಕೊಂಡು ನಿಮ್ಮ ಮೂಲಕ ಬಲವಾದ ಅದ್ಭುತಗಳನ್ನು ಮಾಡಲಿ. Make your name great. ನಿಮ್ಮ ಹೆಸರನ್ನು ಆತನು ಪ್ರಖ್ಯಾತಿಗೊಳಿಸಲಿ. Maybe you are struggling to run even your family life. ನೀವು ನಿಮ್ಮ ಕುಟುಂಬ ಜೀವಿತ ನಡೆಸುವುದಕ್ಕಾಗಿ ನಿಮ್ಮ ಜೀವಿತದಲ್ಲಿ ಕಷ್ಟಪಡುತ್ತಿರಬಹುದು. Don't be discouraged, dear friend. ಪ್ರಿಯ ಸ್ನೇಹಿತರೆ, ನಿರಾಶೆ ಹೊಂದಬೇಡಿರಿ. The Lord will stand by your side. ಕರ್ತನು ನಿಮ್ಮ ಬಳಿಯಲ್ಲಿ ನಿಲ್ಲುವನು. He will help you. ಆತನೇ ನಿಮಗೆ ಸಹಾಯ ಮಾಡುವನು. His support will make you great. ಆತನ ಆಧಾರ ನಿಮಗೆ ದೊಡ್ಡ ವ್ಯಕ್ತಿಯನ್ನಾಗಿ ಮಾಡುತ್ತದೆ. ಅದಕ್ಕಾಗಿ ಧೈರ್ಯವಾಗಿರಿ. Loving Lord, Father, let your hand come upon your people who are crying out for your help. ಪ್ರೀತಿಯ ಕರ್ತನೇ, ತಂದೆಯೇ, ನಿನ್ನ ಸಹಾಯಕ್ಕಾಗಿ ಕೂಗುತ್ತಿರುವ ನಿನ್ನ ಮಕ್ಕಳ ಮೇಲೆ ನಿನ್ನ ಹಸ್ತವು ಇಳಿದು ಬರಲಿ. Exactly as the Bible says, Lord, be their strength, Lord. ಸತ್ಯವೇದದಲ್ಲಿ ಹೇಳಿರುವ ಪ್ರಕಾರವೇ ಕರ್ತನೇ ನೀನೇ ಅವರಿಗೆ ಬಲವಾಗಿರು. Lord, hold on to their hands. ಕರ್ತನೇ ಅವರ ಕೈಯನ್ನು ನೀನೇ ಹಿಡಿದುಕೋ. And make them very successful. ಮತ್ತು ಅವರು ಬಹಳ ಸಫಲರಾಗುವಂತೆ ಮಾಡು. They may be doing job or they may be doing business or may be running their family life. Lord, support them, Master. ಅವರು ಉದ್ಯೋಗದಲ್ಲಿರಬಹುದು, ವ್ಯಾಪಾರ ಮಾಡುತ್ತಿರಬಹುದು, ಅಥವಾ ಕುಟುಂಬ ಜೀವಿತ ನಡೆಸುತ್ತಿರಬಹುದು. ಕರ್ತನೇ ಅವರಿಗೆ ನೀನೇ ಆಧಾರವಾಗಿರು. Hold them with your righteous right hand. ಕರ್ತನೇ ಅವರಿಗೆ ನಿನ್ನ ನೀತಿಯ ಹಸ್ತದಿಂದ ಅವರನ್ನು ಹಿಡಿದುಕೋ. Father, let your hand do everything for them. ಕರ್ತನೇ ನಿನ್ನ ಹಸ್ತವು ಅವರಿಗಾಗಿ ಎಲ್ಲವೂ ಮಾಡಲಿ. Let them not feel that they are alone doing it, Lord. ಕರ್ತನೇ ಅವರು ಏಕಾಂಗಿತನ ಎಂದಿಗೂ ಅನುಭವಿಸದಿರಲಿ. ಯು ಬಿ ದೇರ್ ಫ್ರೆಂಡ್ ಅಂಡ್ ಹೆಲ್ಪ್ ದಮ್ ಇನ್ ವಾಟ್ ಎವರ್ ದೇ ಆರ್ ಟ್ರೈಂಗ್ ಟು ಡೂ. ನೀನೇ ಅವರಿಗೆ ಸ್ನೇಹಿತನಾಗಿದ್ದು ಅವರು ಮಾಡುವುದು ಎಲ್ಲದರಲ್ಲಿ ನೀನೇ ಅವರಿಗೆ ಸಹಾಯ ಮಾಡು. ದೇ ಆರ್ ಡೂಯಿಂಗ್ ದೇರ್ ನ್ಯೂ ಜಾಬ್. ಅವರು ತಮ್ಮ ಹೊಸ ಉದ್ಯೋಗವನ್ನು ಮಾಡುವಾಗ ಲಾರ್ಡ್ ಹೆಲ್ಪ್ ದಮ್, ಮಾಸ್ಟರ್. ತಂದೆಯೇ ಅವರಿಗೆ ಸಹಾಯ ಮಾಡು. ಹೆಲ್ಪ್ ದಮ್ ಇನ್ ದೇರ್ ವರ್ಕ್. ಅವರ ಕೆಲಸದಲ್ಲಿ ಸಹಾಯ ಮಾಡು. ಹೆಲ್ಪ್ ದಮ್ ಇನ್ ದೇರ್ ವರ್ಕ್ ಪ್ಲೇಸ್ ಲಾರ್ಡ್. ಅವರ ಕೆಲಸದ ಸ್ಥಳದಲ್ಲಿ ಸಹಾಯ ಮಾಡು. Give them your wisdom. ನಿನ್ನ ಜ್ಞಾನ ಅವರಿಗೆ ಕೊಡು. Give them your strength. ನಿನ್ನ ಬಲವನ್ನು ಕೊಡು. Make them great and make them to do exploits, oh God. ಕರ್ತನೆ ದೊಡ್ಡ ವ್ಯಕ್ತಿಗಳನ್ನಾಗಿ ಮಾಡು. ಎಲ್ಲದರಲ್ಲಿ ಅವರು ಜಯಶಾಲಿಯಾಗುವಂತೆ ಮಾಡು. Many are saying, I am being shifted to one place from other. ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ನಾನು ವರ್ಗಾವಣೆಗೊಳ್ಳುತ್ತಿದ್ದೇನೆ ಎಂದು ಅನೇಕರು ಹೇಳುತ್ತಿದ್ದಾರೆ. I am not recognized in my job. ನನ್ನ ಉದ್ಯೋಗದಲ್ಲಿ ನನಗೆ ಯಾವ ಗುರುತಿಸುವಿಕೆ ಇಲ್ಲ. Father, let your hand come upon them right now. ಈಗಲೇ ತಂದೆಯೇ ನಿನ್ನ ಹಸ್ತ ಅವರ ಮೇಲೆ ಇಳಿದು ಬರಲಿ. As the promise of this year, let your hand lift them to the next level, Lord. ಈ ವರ್ಷದ ವಾಗ್ದಾನದಂತೆ ನಿನ್ನ ಹಸ್ತವು ಇನ್ನೊಂದು ಹಂತಕ್ಕೆ ಅವರನ್ನು ಮೇಲೆತ್ತಲಿ. Give them the promotion.
ಅವರಿಗೆ ಬಡ್ತಿಯನ್ನು ಕೊಡು. Then the joy of working together with you, Lord. ನಿನ್ನೊಂದಿಗೆ ಒಟ್ಟಾಗಿ ಕೆಲಸ ಮಾಡುವಂತಹ ಆನಂದವನ್ನು ಅನುಗ್ರಹಿಸು. Bless the young people. ಯವನಸ್ಥರನ್ನು ಆಶೀರ್ವಾದ ಮಾಡು. To carry the entire family. ಇಡೀ ಕುಟುಂಬವನ್ನು ಅವರು ನಡೆಸಿಕೊಂಡು ಹೋಗುವುದಕ್ಕಾಗಿ Lord, give them the finances. ಕರ್ತನೆ ಅವರಿಗೆ ಬೇಕಾದ ಹಣವನ್ನು ಅನುಗ್ರಹಿಸು. Lord, Father, thank you for you are blessing each and everyone who is watching right now. ಈಗ ವೀಕ್ಷಿಸುತ್ತಿರುವ ಪ್ರತಿಯೊಬ್ಬರನ್ನು ನಿನ್ನ ಆಶೀರ್ವಾದ ಮಾಡುವುದಕ್ಕಾಗಿ ನಿಮ್ಮನ್ನು ವಂದಿಸುತ್ತೇವೆ ತಂದೆಯೇ. Let not your people feel the burden in them, Master. ತಂದೆಯೇ, ನಿನ್ನ ಜನರು ಅವರ ಹೃದಯದಲ್ಲಿ ಭಾರವನ್ನು ಅನುಭವಿಸಬಾರದು. Set your people free. ನಿನ್ನ ಮಕ್ಕಳನ್ನು ಸ್ವತಂತ್ರರನ್ನಾಗಿ ಮಾಡು. Let them have the joy of having you in them all the time. ಯಾವಾಗಲೂ ನೀನು ಅವರಲ್ಲಿರುವಂತಹ ಆನಂದವನ್ನು ಅವರು ಹೊಂದಲಿ. Perfect blessings come upon them even now. ಪರಿಪೂರ್ಣ ಆಶೀರ್ವಾದಗಳು ಈಗಲೇ ಅವರ ಮೇಲೆ ಬರಲಿ. In Jesus name. ಯೇಸುವಿನ ನಾಮದಲ್ಲಿ. God bless you, dear friend. ಪ್ರಿಯ ಸ್ನೇಹಿತರೆ, ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. If you are trying to get a new job, please enroll yourself in the job blessing plan. ನೀವು ಹೊಸ ಉದ್ಯೋಗ ಹುಡುಕುತ್ತಿರುವುದಾದರೆ ಉದ್ಯೋಗ ಆಶೀರ್ವಾದ ಯೋಜನೆಯಲ್ಲಿ ನಿಮ್ಮನ್ನು ನೀವು ಸೇರಿಕೊಳ್ಳಿರಿ. The Lord will certainly give you a job. ಕರ್ತನು ಖಂಡಿತವಾಗಿ ನಿಮಗೆ ಉದ್ಯೋಗವನ್ನು ಕೊಡುವನು. God bless you. ಯೇಸು ಕರೆಯುತ್ತಾನೆ. ಉದ್ಯೋಗ ಆಶೀರ್ವಾದ ಯೋಜನೆ ತುಂಬಾ ದಿನ ಕಾದಿರುವಿಕೆಗೆ ಕೆಲಸ, ಉನ್ನತಿ, ಘನ, ನಿರಂತರ ಆಶೀರ್ವಾದಕ್ಕಾಗಿ ಈ ಯೋಜನೆ ಕೆಳಗೆ ಪಾಲುದಾರರಾದ ಪಾಲುದಾರರಿಗೆ ಡಾಕ್ಟರ್ ಪಾಲ್ ದಿನಕರನ್ ಹಾಗೂ ಕುಟುಂಬದವರು ಪ್ರತಿದಿನ ಪ್ರಾರ್ಥನೆ ಮಾಡುವುದೊಂದಿಗೆ ಯೇಸು ಕರೆಯುತ್ತಾನೆ ಪ್ರಾರ್ಥನಾ ಗೋಪುರದಲ್ಲಿರುವ ಪ್ರಾರ್ಥನೆ ಯೋಧರು ಉದ್ಯೋಗ ಆಶೀರ್ವಾದ ಯೋಜನೆಯಲ್ಲಿ ಪಾಲುದಾರರಾದ ಪಾಲುದಾರರ ಪ್ರಾರ್ಥನಾ ಮನವಿಗೋಸ್ಕರ ವಿಶೇಷ ಪ್ರಾರ್ಥನೆಯನ್ನು ಮಾಡುತ್ತಿದ್ದಾರೆ. ಇಂದಿನಿಂದ ಉದ್ಯೋಗ ಆಶೀರ್ವಾದ ಯೋಜನೆಯಲ್ಲಿ ಪಾಲುದಾರರಾಗಲು ಬಯಸುವವರು 0444-234-5-6-6-7-7 ಎಂಬ ಸಂಖ್ಯೆಯನ್ನು ಬೆಳಿಗ್ಗೆ 7 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಸಂಪರ್ಕಿಸಿ. www.jesuscalls.org ಎಂಬ ನಮ್ಮ ಅಂತರ್ಜಾಲದಲ್ಲೂ ನೀವು ಸಂಪರ್ಕಿಸಬಹುದು. ಮೇಲೂ ನಿಮ್ಮ ಹತ್ತಿರವಿರುವ ಯೇಸು ಕರೆಯುತ್ತಾನೆ ಪ್ರಾರ್ಥನಾ ಗೋಪುರವನ್ನು ಸಹ ಸಂಪರ್ಕಿಸಿ. ಈ ಉದ್ಯೋಗ ಆಶೀರ್ವಾದ ಯೋಜನೆಯಲ್ಲಿ ಮಾಡುವ ಪ್ರಾರ್ಥನೆಯ ಪ್ರತಿಫಲವಾಗಿ ನೀವು ಸಹ ದೇವರ ಆಶೀರ್ವಾದವನ್ನು ಹೊಂದುವಾಗ ನೀವು ಇತರರಿಗೆ ಆಶೀರ್ವಾದವನ್ನು ಒತ್ತು ಹೋಗುವ ನೀರಿನ ಕಾಲುವೆಯಾಗಿ ಮಾರ್ಪಾಡು ಹೊಂದುವಿರಿ. ಯೇಸು ಕರೆಯುತ್ತಾನೆ ಉದ್ಯೋಗ ಆಶೀರ್ವಾದ ಯೋಜನೆ ಒಂದು ನೂತನ ಆರಂಭ.